ನೀರು ಶುದ್ಧೀಕರಣ ಘಟಕದಲ್ಲಿ ವಿದ್ಯುತ್ ಅಪಘಾತದಿಂದ 50 ಎಚ್ಪಿ ಪಂಪ್ಸೆಟ್ ಹಾಗೂ ಪ್ಯಾನೆಲ್ಗಳು ಬೆಂಕಿಗೆ ಆಹುತಿಯಾಗಿದ್ದು ಇದರಿಂದ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಕೆಗೆ ವ್ಯತ್ಯಯವಾಗುತ್ತಿದೆ. ತಕ್ಷಣವೇ ಬೆಂಕಿ ಅಪಘಾತದ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಎಂವೈ ಪಾಟೀಲ್ ಅಧಿಕಾರಿಗಳು ಒಬ್ಬರ ಮೇಲೆ ಇನ್ನೊಬ್ಬರು ಗೂವೆ ಕೂರಿಸಬೇಡಿ, ಇನ್ನೆರಡು ದಿನಗಳಲ್ಲಿ ಪಟ್ಟಣಕ್ಕೆ ನೀರು ಪೂರೈಸಿ, ನಿಮ್ಮ ಕತೆ ಕೇಳಲು ಇಲ್ಲಿಗೆ ಬಂದಿಲ್ಲ ಎಂದು ತೀವ್ರ ತರಾಟೆಗೆ ತೆಗೆದುಕೊಂಡರು. ಬೆಳ್ಳಂಬೆಳಗ್ಗೆ ನೀರು ಶುದ್ಧೀಕರಣ ಘಟಕದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಯಂತ್ರೋಪಕರಣಗಳಿಗೆ ಹಾನಿಯಾಗಿದೆ. ಅಗ್ನಿಶಾಮಕ ದಳದವರು ಶೀಘ್ರವೇ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ಶಮನಗೊಳಿಸುವ ಮೂಲಕ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದರು. ಇನ್ನು ಅವಘಡ ಸಂಭವಿಸಿದ ಕಾರಣ ಪಟ್ಟಣದ ನಾಗರಿಕರಿಗೆ 10 ದಿನಗಳವರೆಗೆ ನೀರಿಲ್ಲವೆಂದು ಮಾಧ್ಯಮಗಳಲ್ಲಿ ವರದಿಯಾದ ಬೆನ್ನಲ್ಲೇ ತೀವ್ರ ಅಸಮಾಧಾನಗೊಂಡ ಶಾಸಕ ಎಂವೈ ಪಾಟೀಲ್ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲಿಸಿದರು. ಶಾಸಕರ ಪರಿಶೀಲನೆ ಸಂದರ್ಭದಲ್ಲಿ ಸ್ಥಳದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ವಿಜಯ್ ಮಹಾಂತೇಶ್ ಹೂಗಾರ್ ಹಾಗೂ ನಗರಾಭಿವೃದ್ಧಿ ಕೋಶದ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮು ರಾಠೋಡ್ ಅವರು ಮಾತನಾಡಿ, ಜೆಸ್ಕಾಂ ವಿದ್ಯುತ್ ಸ್ಥಾವರದಲ್ಲಿ ವೋಲ್ಟೇಜ್ ವ್ಯತ್ಯಾಸವಾಗಿದ್ದೇ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಕಾರಣ ಎಂದು ಹೇಳಿದರು. ಸ್ಥಳದಲ್ಲಿದ್ದ ಜೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ನಾಗರಾಜ್ ಕೆ ಇದಕ್ಕೆ ಅಲ್ಲಗಳೆದರಲ್ಲದೆ ನಮ್ಮ ವಿದ್ಯುತ್ ಪರಿವರ್ತಕದಲ್ಲಿ ಹಾಗೂ ವಿದ್ಯುತ್ ಸ್ಥಾವರ ಸಂಪರ್ಕದಲ್ಲಿ ಸರಿಯಾಗಿ ವೋಲ್ಟೇಜ್ ಬರುತ್ತದೆ, ಬೇಕಿದ್ದರೆ ಈಗಲೇ ತಪಾಸಣೆ ಮಾಡಿಕೊಡಲು ನಾನು ಸಿದ್ಧ ಎಂದು ಸವಾಲು ಹಾಕಿದರು. ಸಂಪರ್ಕವಿದ್ದ ವಿದ್ಯುತ್ ಸರಬರಾಜುವಿನಲ್ಲಿ ವ್ಯತ್ಯಯವಾಗಿ ಮತ್ತೆಲ್ಲಿಯೂ ಅಗ್ನಿ ಅವಘಡ ಸಂಭವಿಸಿಲ್ಲ, ನಿಮ್ಮದೊಂದೇ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಅವರು, ನಿಮ್ಮಲ್ಲಿ ವ್ಯವಸ್ಥೆ ಸರಿಯಿಲ್ಲದ ಕಾರಣದಿಂದಾಗಿ ಈ ಅಗ್ನಿ ಅವಘಡ ಸಂಭವಿಸಿದೆ, ಜೆಸ್ಕಾಂ ಇಲಾಖೆಯ ಮೇಲೆ ಗೂಬೆ ಕೂರಿಸಬೇಡಿ, ಶಾಸಕರಿಗೆ ತಪ್ಪು ಮಾಹಿತಿ ನೀಡಬೇಡಿ ಎಂದು ಪ್ರತಿವಾದ ಮಾಡಿದರು. ಇಬ್ಬರು ಅಧಿಕಾರಿಗಳ ಮಧ್ಯೆ ಏರ್ಪಟ್ಟ ವಾಕ್ಸಮರವನ್ನು ತಿಳಿಗೊಳಿಸಲು ಮಧ್ಯಪ್ರವೇಶಿಸಿದ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್, ಆದಷ್ಟು ಬೇಗ ಜನರಿಗೆ ನೀರು ಪೂರೈಕೆ ಮಾಡುವ ವ್ಯವಸ್ಥೆ ಕೈಗೊಳ್ಳಿ, ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವ ಅಗ್ನಿ ಅವಘಡಕ್ಕೆ ಕಾರಣ ಏನು ಎಂಬುದರ ಕುರಿತು ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಜೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪ್ರತ್ಯಕ್ಷವಾಗಿ ವರದಿ ನೀಡಿ ಎಂದು ಸೂಚಿಸಿದರು. ಇದೆಲ್ಲವನ್ನ ಗಮನಿಸಿದ ಶಾಸಕ ಎಂವೈ ಪಾಟೀಲ್ ಅವರು ಮಾತನಾಡಿ, 10 ದಿನ ಪಟ್ಟಣಕ್ಕೆ ನೀರಿಲ್ಲ ಎಂಬ ವರದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ, ಇದನ್ನ ಸರಿಪಡಿಸಬೇಕಾದ ಅಧಿಕಾರಿಗಳು ಒಬ್ಬರ ಮೇಲೆ ಇನ್ನೊಬ್ಬರು ಗೂಬೆ ಕೂರಿಸುವ ಪ್ರಯತ್ನ ಮಾಡುತ್ತಿದ್ದೀರಿ, ನಿಮ್ಮ ಕಥೆ ಕೇಳಲು ನಾನಿಲ್ಲಿ ಬಂದಿಲ್ಲ ಎಂದು ಅಧಿಕಾರಿಗಳ ಮೇಲೆ ಕಿಡಿಕಾರಿದರು. ಜೆಸ್ಕಾಂ ಇಲಾಖೆಯ ಸಹಕಾರದೊಂದಿಗೆ ಪಟ್ಟಣಕ್ಕೆ ತಾತ್ಕಾಲಿಕವಾಗಿಯಾದರೂ ಕುಡಿಯುವ ನೀರು ಪೂರೈಕೆ ಮಾಡುವ ವ್ಯವಸ್ಥೆಯನ್ನ ಮಾಡಿ ಎಂದು ತಾಕೀತು ಮಾಡಿದರು. 25,000ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪಟ್ಟಣದಲ್ಲಿ ಮೊದಲಿನಿಂದಲೂ ನೀರಿನ ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ 63 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೇರವಾಗಿ ಭೀಮಾ ನದಿಯಿಂದ ಪಟ್ಟಣದ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆಯಾಗಲಿದೆ ಎಂದು ಇದೇ ಸಂದರ್ಭದಲ್ಲಿ ಶಾಸಕರು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಜಿಲ್ಲಾ ಅಧಿಕಾರಿ ಅಬ್ದುಲ್ ಬಾಷೀದ್, ಶಾಖಾಧಿಕಾರಿಗಳಾದ ಸೈಯದ್ ಇಸಾ ಮಹಾಂತೇಶ್ ಪಾಟೀಲ್, ಪುರಸಭೆಯ ಕಿರಿಯ ಅಭಿಯಂತರ ಅಜಯ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಕಾಶ್ ಜಮಾದಾರ್, ಸಿದ್ಧಾರ್ಥ ಬಸರಿಗಿಡ, ತಾಲೂಕಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಾನಂದ್ ಗಾಡಿ ಸಾಹುಕಾರ್, ಪುರಸಭೆಯ ಸದಸ್ಯ ರವಿನಂದ ಶೆಟ್ಟಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶರಣು ಕುಂಬಾರ್, ಮುಖಂಡರಾದ ಸಿದ್ದು ಶಿರ್ಸಿಗಿ, ರಾಜು ಪಾಟೀಲ್, ವಿಶ್ವನಾಥ್ ಮಲಘಾಣ್ ಮುಂತಾದವರು ಉಪಸ್ಥಿತರಿದ್ದರು. ರೈಟ್ ಕ್ಲಿಕ್ ನ್ಯೂಸ್ ಅಫ್ಜಲ್ಪುರ. ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ಧಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ, ಶ್ರೀ ರಮೇಶ್ ಭಾಪನ, ಎಂಡಬ್ಲ್ಯೂಬಿ ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ, ಶ್ರೀ ಪ್ರವೀಣ್ ಕಟ್ಟಿ, ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ, ಶ್ರೀ ರಾಮ್ ನಾಯಕ್, ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್ ಪೂನಾ ಮಹಾರಾಷ್ಟ್ರ, ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಶ್ರೀ ಬಾಹುಬಲಿ ಬಿಡಿ, ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿ ಟೂರಿಸಂ ಹುಬ್ಬಳ್ಳಿ, ಶ್ರೀ ಮೆಹಬೂಬ್, ನ್ಯೂ ವೆಂಚರ್ ಡೆವಲಪರ್ಸ್ ಹುಬ್ಬಳ್ಳಿ, ಶ್ರೀ ಎಚ್ ಬಿ ಮ್ಯಾಗೇರಿ, ದುರ್ಗಾ ಡೆವಲಪರ್ಸ್ ಹುಬ್ಬಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಗುರು ದತ್ತಾತ್ರೇಯ ಜ್ಯೋತಿಷ್ಯಾಲಯ, ಭಾರತ್ ಕಿ ಪ್ರಸಿದ್ಧ ಜ್ಯೋತಿಷಿ ಪಂಡಿತ್ ರಾಮಚಂದ್ರ ಆಚಾರ್ಯ. ಪಂಡಿತ್ ರಾಮಚಂದ್ರ ಆಚಾರ್ಯ ಶಾಪ್ ನಂಬರ್ 2, ಕುಮಾರ್ ಫನ್ ಅಂಡ್ ಶಾಪ್, ಹಿಂದ್ ಮಾತಾ ಸಿನಿಮಾ, ಡಾಕ್ಟರ್ ಅಂಬೇಡ್ಕರ್ ರೋಡ್, ದಾದರ್ ಈಸ್ಟ್, ಮುಂಬೈ. ಮೊಬೈಲ್ ನಂಬರ್ 9967966665 or 9001888555.